ಹಾಯ್ ಫ್ರೆಂಡ್ಸ್ ಕಾರ್ನಲ್ಲಿರುವ ಮಿರರ್ನಲ್ಲಿ ನಾವು ಹಾಕುವ ಈ ಬ್ಲೈಂಡ್ ಸ್ಪಾಟ್ ಮಿರರನ್ನು ಯಾವ ರೀತಿಯಲ್ಲಿ ಕಾರ್ನಲ್ಲಿ ಇನ್ಸ್ಟಾಲೇಷನ್ ಮಾಡುವುದೆಂದು ಈ ವಿಡಿಯೋದ ಮೂಲಕ ನೋಡಬಹುದು ಮೊದಲಿಗೆ ಆ ಮಿರರ್ನ ನಡುವಿನಲ್ಲಿರುವ ಒಂದು ಸ್ಟಿಕ್ಕರನ್ನು ತೆಗಿಬೇಕು ಹಾಗೆ ಇದರ ಅನ್ಬಾಕ್ಸಿಂಗ್ ವಿಡಿಯೋ ಕಾರಣಾಂತರಗಳಿಂದ ತೆಗೆಯಲಾಗಲಿಲ್ಲ ಆದ್ದರಿಂದ ಇನ್ಸ್ಟಾಲೇಷನ್ ಮಾಡುವುದನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ತೋರಿಸಲು ಸಾಧ್ಯವಾಗ್ತದೆ ಇದು ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ರೊಟೇಟ್ ಮಾಡೋ ಒಂದು ಇದಾಗಿದೆ ಅದರ ಮೇಲೆ ಈ ಒಂದು ಮಿರರ್ನ ಸ್ಟಿಕ್ಕರನ್ನು ತೆಗೆದು ಅದರ ಮೇಲೆ ಅಂಟಿಸಬೇಕಾಗುತ್ತದೆ ಸರಿಯಾದ ರೀತಿಯಲ್ಲಿ ಮಿಡ್ಡಲ್ ಆಗಿ ಆ ಮಿರರನ್ನು ಇದಕ್ಕೆ ಅಂಟಿಸಬೇಕು ಕರೆಕ್ಟ್ ಮಿಡಲ್ ಪಾಯಿಂಟಾಗಿ ನಾವು ಅಂಟಿಸಬೇಕು ಹಾಗಾದರೆ ಮಾತ್ರ ಅದು ಸರಿಯಾಗಿ ನಿಲ್ತದೆ ಇದನ್ನು ಸರಿಯಾಗಿ ನಾವು ಇದರಲ್ಲಿ ಅಂಟಿಸಬೇಕಾಗ್ತದೆ ಹೀಗೆ ಮಿಡಲ್ ರೀತಿಯಲ್ಲಿ ಅದನ್ನು ಇಟ್ಟ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ರೌಂಡಾಗಿ ಪ್ರೆಸ್ ಮಾಡಿದ ಮೇಲೆ ಅದು ಒಂದು ಒಳ್ಳೆಯ ರೀತಿಯಾಗಿ ಅದರ ಮೇಲೆ ಒಟ್ಟಿಕೊಳ್ಳಬೇಕಾಗ್ತದೆ ನಂತರ ಅದರ ನಡುವಿನಲ್ಲಿ ತೆಗೆದ ಸ್ಟಿಕ್ಕರನ್ನು ಇದರ ಕೆಳಗೆ ನಾವು ಅಂಟಿಸಬೇಕಾಗುತ್ತದೆ ಈ ವಿಡಿಯೋದಲ್ಲಿ ತೋರಿಸುವ ಮೂಲಕ ಅದಕ್ಕೆ ಹಾಗೆ ಅಂಟಿಸಿ ಅದು ಹಾಗೆ ಮಿಡಲ್ ಪೋರ್ಷನ್ನಲ್ಲಿ ಮಾತ್ರ ನಾವು ನೋಡಿ ಅಂಟಿಸಬೇಕಾಗುತ್ತದೆ ಅದು ಫುಲ್ ಪ್ರೆಸ್ ಮಾಡಿ ಅಂಟುವ ರೀತಿಯಲ್ಲಿ ಪ್ರೆಸ್ ಮಾಡಿಡಬೇಕು ನಂತರ ನೋಡ್ಬೋದು ಇದು ಮಿರರ್ ಆಗಿದೆ ಈ ಮಿರರಿನಿಂದ ತುಂಬ ಉಪಯುಕ್ತವಾಗಿದೆ ಬಿಗಿನರ್ಗೂ ಎಲ್ಲರಿಗೂ ಇದನ್ನು ಕಾರ್ನಲ್ಲಿ ಯಾವ ರೀತಿಯಾಗಿ ಇಡುವುದರ ಅಂಟಿಸುವುದರ ಮೊದಲು ನಾವು ಎಲ್ಲಿ ಇಡಬೇಕೆಂದು ತೀರ್ಮಾನಿಸಿ ಆ ಕಡೆ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗುತ್ತದೆ ನಂತರ ಆ ಮಿರರ್ನ ಮೇಲೆ ಇರುವ ಸ್ಟಿಕ್ಕರನ್ನು ತೆಗೆದು ಸೂಕ್ಷ್ಮತೆಯಿಂದ ತೆಗೆದು ಕಾರ್ನ ಮಿರರಲ್ಲಿ ಯಾವ ರೀತಿಯಾಗಿ ಅಂಟಿಸುವುದು ನೋಡಿ ಇದು ಈಕೋ ಕಾರ್ನ ಮಿರರ್ ಆದ್ದರಿಂದ ನಾ ಇಲ್ಲಿ ಮೇಲೆ ಅಂಟಿಸ್ತಿದ್ದೇನೆ ಇಲ್ಲದಿದ್ದರೆ ಈ ಕೆಳಗೆ ಅಂಟಿಸುವುದು ಸೂಕ್ತವಾಗಿದೆ ಇದರ ಮಿರರ್ ಬಾಕ್ಸಿ ಶೇಪಿಯಲ್ಲಿರುವುದರಿಂದ ಮೇಲೆ ಸ್ವಲ್ಪ ಒಂದು ಬ್ಲೈಂಡಾಗಿ ನಮಗೆ ಹಿಂದೆಯಿಂದ ಬರುವ ಒಂದು ವಾಹನಗಳ ವಿಜುವಲ್ ಸಿಗುವುದರಿಂದ ಅಲ್ಲಿ ಅಂಟಿಸಿದ್ದೇನೆ ಅದು ಹಾಗೆ ಅಂಟಿಸಿ ಒಳ್ಳೆ ರೀತಿಯಲ್ಲಿ ಒಂದು ಪ್ರೆಸ್ ಮಾಡಿ ಗಮ್ಮದರ ಮೇಲೆ ನಿಲ್ಲಬೇಕು ನೋಡ್ಬೋದು ಈ ರೀತಿಯಾಗಿ ನಾವು ಅಂಟಿಸಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸ್ ಮಾಡಬೇಕು ನಂತರ ನೋಡ್ಬೋದು ಈ ಒಂದು ಮಿರರನ್ನು ಯಾವ ರೀತಿಯಲ್ಲಿ ಬೇಕಾದರೂ ನಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲದಿದ್ದರೂ ನಮಗೆ ಡೈರೆಕ್ಟಾಗಿ ಮಿರರನ್ನೇ ಕಾರಣ ಒಂದು ಮಿರರಲ್ಲಿ ಅಂಟಿಸ್ ಆಗ್ತದೆ ಈ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲದೆ ಹಾಗಾದರೆ ಅದನ್ನು ಯಾವ ರೀತಿಯಲ್ಲಿ ನಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಇದಾದರೆ ಮೇಲೆ ಕೆಳಗೆ ಆಚೆ ಈಚೆ ಮಾಡಿ ಕಾರಣ ಮಿರರನ್ನು ನಾವು ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಆಗುತ್ತದೆ ಒಂದು ತುಂಬ ಉಪಯುಕ್ತವಾದ ಮಿರರ್ ಆಗಿದೆ ಹಿಂದೆ ಕಡೆ ಟಯರಿಂದ ಹಿಂದೆ ಕಡೆ ಎಷ್ಟು ದೂರ ಇರುವ ಗಾಡಿಯನ್ನು ನಮಗೆ ನೋಡಲು ಸಾಧ್ಯವಾಗುತ್ತದೆ ನೀವು ನೋಡ್ತಿದ್ದೀರಾ ಇಲ್ಲ ಇಷ್ಟೇ ಒಂದು ಈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್